ನನಗೆ ಆಮೇಲೆ ಗೊತ್ತಾಯ್ತು, ಒಬ್ಬ ಹೀರೋ ಸಿನಿಮಾ ಹಿಟ್ ಆದ್ರೆ ಮಾತ್ರ ಎಲ್ಲನೂ ನಿಮ್ ಪಕ್ಕದಲ್ಲಿರುತ್ತೆ, ಫ್ಲಾಪ್ ಆದ್ರೆ ಇವೆಲ್ಲನೂ ಮ್ಯಾನೇಜ್ ಆಗ್ಬಿಡುತ್ತೆ. ಏನಾಯ್ತು, ಜಯಶ್ರೀ ದೇವಿ ನಮ್ಮ ಮನೆಗೆ ಬಂದ್ರೆ ಮಹಾ ದೊಡ್ಡದ ಒಂದು ಸುಳ್ಳು ಹೇಳೋದು, ನಮ್ಮ ಮನೆಗೆ ನನ್ನ ಮಾಂಗಲ್ಯ ಚೈನ ಇಟ್ಬಿಟ್ಟು ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ. ನಾನು ಎಂಟ್ರಿ ಕೇಳಿಸ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ದುಡ್ಡಿಸ್ಕೋಬೇಡ, ಮಾಂಗಲ್ಯ ಚೈನ್ ಇಟ್ಬಿಟ್ಟು ಬಂದು ಪಿಕ್ಚರ್ ಮಾಡ್ತಾವ ಇದ್ದೀನಿ. ನಾನು ಅವ್ರು ಬಂದಾಗ ಫಸ್ಟ್ ಶಾಕ್ ಅಲ್ಲಿ ನೋಡಿದೆ, ಫಸ್ಟ್ ಟೈಮ್ ಅವ್ರು ಬಿಕ್ ತಗ್ಬಿಟ್ಟು ಕೂತಿಲ್ಲ. ಅವ್ರ ಹಂಗೆ ಬಂತು, ನಾನು ಸರ್ ಅಂದೆ ಎಷ್ಟಿರ್ಲಿಲ್ಲ ಸರ್ ಸ್ವಲ್ಪ ನೂರೊಂದು ನೂರೊಂದು ನೆನಪು.